ಎಷ್ಟು ಚಂದದ ಗಣಪ. ಗಣಪನಿಗೆ ವಜ್ರ ವೈಡೂರ್ಯಗಳ ಅಲಂಕಾರ. ಸ್ಪೆಷಲ್ ಗಣಪನನ್ನ ನೋಡೋಕೆ ಬಂದಿರೋ ನೂರಾರು ಜನರು. ಈ ಅಪರೂಪದ ದೃಶ್ಯ ಕಂಡು ಬಂದಿದ್ದು ಬೆಂಗಳೂರಿನ ರಾಜಾಜಿನಗರದಲ್ಲಿ. ಬೆಂಗಳೂರಿನಲ್ಲಿ ಗಣೇಶೋತ್ಸವದ ಸಂಭ್ರಮ ಜೋರಾಗಿದೆ. ನಗರದ ಜನರು ಹಬ್ಬದ ತಯಾರಿಯಲ್ಲಿ ತೊಡಗಿದ್ರೆ ದೇವಾಲಯಗಳು ವಿಶೇಷವಾಗಿ ಸಿಂಗಾರಗೊಂಡಿವೆ. ಈ ಬಾರಿ ನಗರದಲ್ಲಿ ನೋಟು, ನಾಣ್ಯ, ವಜ್ರ, ನವರತ್ನಗಳಿಂದ ಗಣೇಶ ಮೂರ್ತಿಯನ್ನ ಸಿಂಗರಿಸಲಾಗಿದೆ. ಹಾಗಾದ್ರೆ ಎಲ್ಲೆಲ್ಲ ಈ ಬಾರಿ ವಿಶೇಷ ಗಣಪತಿ ಮೂರ್ತಿಯನ್ನ ಪ್ರತಿಷ್ಠಾಪಿಸಲಾಗಿದೆ ನೋಡಿ. ನಾಡಿನೆಲ್ಲೆಡೆ ಗಣೇಶೋತ್ಸವದ ಸಂಭ್ರಮ ಕಳೆಗಟ್ಟಿದೆ. ಕಳೆದೊಂದು ವಾರದಿಂದಲೇ ಗಣೇಶನ ಹಬ್ಬಕ್ಕೆ ಸಿದ್ಧತೆಗಳು ಜೋರಾಗಿದೆ. ರಾಜ್ಯದಲ್ಲೂ ಚೌತಿ ಸಂಭ್ರಮಕ್ಕೆ ಕೊರತೆಯಿಲ್ಲ. ಅದರಲ್ಲೂ ರಾಜಧಾನಿ ಬೆಂಗಳೂರಿನ ವಿವಿಧ ದೇವಾಲಯಗಳಲ್ಲಿ ಗಣಪತಿ ಹಬ್ಬದ ಗೌಜು ಜೋರಾಗಿಯೇ ಇದೆ. ಇದರೊಂದಿಗೆ ವಿಶೇಷವಾಗಿ ಗಣೇಶನಿಗೆ ಅಲಂಕರಿಸುವ ಮೂಲಕ ಎಲ್ಲ ದೇವಾಲಯಗಳು ಹಾಗೂ ಗಣಪನ ಮೂರ್ತಿಗಳು ಗಮನ ಸೆಳೆದಿವೆ. ಬೆಂಗಳೂರಿನ ರಾಜಾಜಿನಗರ ಮಿಲ್ಕ್ ಕಾಲೋನಿಯ ಸ್ವಸ್ತಿಕ್ ಯುವಕರ ಸಂಘ ಪ್ರತಿಷ್ಠಾಪನೆ ಮಾಡಿರುವ ಗಣೇಶನ ಮೂರ್ತಿ ಬೆಂಗಳೂರಿನ ಅತಿ ದುಬಾರಿ ಗಣಪ ಎಂಬ ಖ್ಯಾತಿಗೆ ಪಾತ್ರವಾಗಿದೆ. ಅಮೆರಿಕನ್ ಡೈಮಂಡ್ ನವರತ್ನಗಳಿಂದ ಐಶ್ವರ್ಯ ಗಣಪತಿಯನ್ನ ರಚಿಸಲಾಗಿದೆ. ಸುಮಾರು 150 ಕೆಜಿ ತೂಕದ 5.7 ಅಡಿ ಎತ್ತರದ ಈ ಗಣಪತಿ ಮೂರ್ತಿಯ ಬೆಲೆ ಬರೋಬ್ಬರಿ 12 ಲಕ್ಷ ರೂಪಾಯಿ. ಇಲ್ಲಿನ ಗಣೇಶ ಮೂರ್ತಿ ಇರಿಸುವ ಮಂಟಪಕ್ಕೆ 16 ಲಕ್ಷ ಖರ್ಚು ಮಾಡಲಾಗಿದೆ. ಇಲ್ಲಿನ ಗಣೇಶ ಮೂರ್ತಿಯನ್ನು ಹುಬ್ಬಳ್ಳಿ ಹಾಗೂ ಮುಂಬೈನಲ್ಲಿ ತಯಾರಿಸಲಾಗಿದೆ. ನಾವು ಸ್ವಸ್ತಿಕ್ ಯುವಕರ ಸಂಘ ಅಂತ ಮಿಲ್ಕ್ ಕಾಲೋನಿ, ಇದನ್ನು ನಾವು ಮಿಲ್ಕ್ ಕಾಲೋನಿ ಗಣೇಶ ಹಬ್ಬ ಅಂತಾನೆ ಮಾಡ್ತೀವಿ. 38 ವರ್ಷದಿಂದ ಸತತವಾಗಿ ಮಾಡ್ಕೊಂಡು ಬರ್ತೀವಿ. ಪ್ರತಿ ವರ್ಷವೂ ಒಂದೊಂದು ವಿಶೇಷತೆ ಇರುತ್ತೆ. ಈ ವರ್ಷ ನಾವು ಚಾಮರಾಜನಗರ ಜಿಲ್ಲೆ ಎಳಂದೂರು ಅಂತೇಳಿ ಒಂದು ಊರಿದೆ, ಅಲ್ಲಿ ಬಳೆ ಮಂಟಪ ಅಂತಿದೆ, ಅದರ ಶೈಲಿಯಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿದ್ದೀವಿ. ಮತ್ತು ಈ ವರ್ಷದ ನಮ್ಮ ಗಣಪತಿ ವಿಶೇಷತೆ ಅಂದರೆ ಐಶ್ವರ್ಯ ಗಣಪತಿ ಅಂತ, ಜೊತೆಗೆ ಜ್ಯೋತಿರ್ಲಿಂಗ ದರ್ಶನ ಇಸ್ತು. ಸೊ ಅದು ವಿಶೇಷತೆ. ಸೊ ಒಂದು ದಿವಸಕ್ಕೆ ಕಮ್ಮಿ ಇದ್ರೂ ನಮ್ಮಲ್ಲಿ ಒಂದು 5,000 ರಿಂದ 6,000 ಜನ ದರ್ಶನ ಮಾಡ್ತಾರೆ. ಸರ್, ನಾವು ಪ್ರತಿ ವರ್ಷ ಒಂದು ವಿಶೇಷವಾಗಿ ಮಾಡೋದು. ಈ ವರ್ಷ ಅಮೆರಿಕನ್ ಡೈಮಂಡ್ ಶೈಲಿಯಲ್ಲಿ, ಅಮೆರಿಕನ್ ಡೈಮಂಡು ಮತ್ತು ಇದು ಮುಂಬೈ ಮತ್ತು ಹುಬ್ಳಿಲಿ ತಯಾರಾಗುತ್ತೆ. ಮುಖವೊಂದನ್ನು ಬಿಟ್ಟು ಇನ್ನುಳಿದ ಎಲ್ಲ ಭಾಗವನ್ನು ಅಮೆರಿಕನ್ ಡೈಮಂಡ್ ಹರಳು, ನವರತ್ನ ಹರಳುಗಳಿಂದ ತಯಾರಿಸಲಾಗಿದೆ. ಕಳೆದ ಹಲವಾರು ವರ್ಷಗಳಿಂದ ಬೆಂಗಳೂರಿನ ಸ್ವಸ್ತಿಕ ಯುವಕರ ಸಂಘ ಅಮೆರಿಕನ್ ಡೈಮಂಡ್ ಹರಳುಗಳಿಂದ ಗಣೇಶ ಮೂರ್ತಿಯನ್ನ ಹುಬ್ಬಳ್ಳಿಯಲ್ಲಿ ತಯಾರಿಸಿಕೊಂಡು ರೈಲಿನ ಮೂಲಕ ಬೆಂಗಳೂರಿಗೆ ತೆಗೆದುಕೊಂಡು ಹೋಗಿ ಪ್ರತಿಷ್ಠಾಪನೆ ಮಾಡಿ 7 ದಿನಗಳವರೆಗೆ ಅದ್ದೂರಿಯಾಗಿ ಗಣೇಶೋತ್ಸವ ಆಚರಣೆ ಮಾಡುತ್ತಾ ಬಂದಿದ್ದಾರೆ. ಒಂದು ಒಳಗಡೆ ಬರ್ತಿದ್ದಂಗೆ ನಮಗೆ ಒಂದು ಭಕ್ತಿ ಬರುತ್ತೆ, ಅದು ಬೇಕು ನಮಗೆ ಇವತ್ತಿನ ಯುವಜನತೆಗೆ ಅದು ಬೇಕು. ಸೊ ಅದನ್ನ ಗಮನದಲ್ಲಿಟ್ಟುಕೊಂಡೇ ಇದನ್ನ ನಿರ್ಮಾಣ ಮಾಡಿದ್ರೆ ಸರ್. ನಮ್ಮ ಸ್ವಸ್ತಿಕ ಯುವಕರ ಸಂಘದ ಅಧ್ಯಕ್ಷರು ಶ್ರೀಧರ್ ಅಂತ ಹೇಳಿಬಿಟ್ಟು, ಉಪಾಧ್ಯಕ್ಷರು ಹರಿನಾಥ್ ಅಂತೇಳಿ, ಅವರ ಮುಂದಾಳತ್ವದಲ್ಲಿ ಕಾರ್ಯಕ್ರಮಗಳಾಗುತ್ತೆ. ಪ್ರತಿದಿನ ಒಂದೊಂದು ಕಾರ್ಯಕ್ರಮ, ರಸಮಂಜರಿ ಕಾರ್ಯಕ್ರಮ ಇರುತ್ತೆ, ಪ್ರತಿದಿನ ಒಂದೊಂದು ಕಾರ್ಯಕ್ರಮಗಳಿರುತ್ತೆ, ಬೇರೆ ಬೇರೆ ಶೋ ಇರುತ್ತೆ, ತಿಂಡಿ ಮೇಳ ಇರುತ್ತೆ, ಎಕ್ಸಿಬಿಷನ್ ಇರುತ್ತೆ. ಸೊ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಎಂಟರ್ಟೈನ್ಮೆಂಟ್ ಸಿಗಬೇಕು, ಹಾಗೆ ಭಕ್ತಿನೂ ಸಿಗಬೇಕು, ಆ ಥರದಲ್ಲೇ ಮಾಡಿದ್ರು ಸರ್. ಅದು ಈಗ ಜ್ಯೋತಿರ್ಲಿಂಗ ನೋಡೋಕ್ಕೆ ಎಲ್ಲ ಒಂದೊಂದು ಊರುಗಳಿಗೆ ಹೋಗೋಕ್ಕಾಗಲ್ಲ, ಒಂದೇ ಕಡೆ ಮಾಡಿದ್ರೆ ಬಂದವರಿಗೆ ಅನುಕೂಲ ಆಗುತ್ತೆ, ಖುಷಿ ಪಡ್ತಾರೆ. ಅದಕ್ಕೋಸ್ಕರ ಸರ್ ಇದು 7 ದಿವಸ ಇರುತ್ತೆ, ಮುಂದಿನ ಭಾನುವಾರ ಎಂಡ್ ಆಗುತ್ತೆ ಸರ್. ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಬೇರೆ ಬೇರೆ ರಾಜ್ಯದ ಕಲಾವಿದರು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಡುವುದು ಇಲ್ಲಿನ ವಿಶೇಷ. ಕೇರಳದ ತ್ರಿಶೂರ್, ಕೊಲ್ಲಂನ ಸಿಂಗಾರಿ ಮೇಳ, ಪಾಲಕ್ಕಾಡಿನ ಕಾಂತಾರ ನೃತ್ಯ, ವೆಲ್ಲೂರಿನ ಮಹಾಕಾಳಿ ನೃತ್ಯ ವೈಭವ, ಮೂಕಾಂಬಿಕಾ ಚಂಡೆ, ಅಹಮದಾಬಾದ್ನ ಮಂಕಿ ಮ್ಯಾನ್ ಶೋ, ಕಿರುತೆರೆ ಕಲಾವಿದರಿಂದ ಹಾಸ್ಯ ರಸಮಂಜರಿ, ಅರ್ಜುನ್ ಜನ್ಯ ಅವರ ಸಂಗೀತ ಸಂಜೆ, ಮಳವಳ್ಳಿ ಮಹಾದೇವ ಸ್ವಾಮಿ ಅವರಿಂದ ಜನಪದ ಗಾಯನ ನಡೆಯಲಿವೆ.